नमस्ते स्नेहितरे दमयंतीस वेज रेसिपीसली इवत्तु नानु निमगे अक्की मत्तु बेळेयन्न बळसि माड्तक्कंतह राइस बातन नानु निमगे तिळिसिकोड्ता इदीनि तुंबा रुचियागिरुत्ते नीवु कूड ओंदु सति ट्रई माडि हागाद्रे बन्नि ई अक्की बेळेयन्न बळसि माड्तक्कंत राइस बात हेगिरुत्ते अंत नोड्को बरोण ಒಂದು ಕಪ್ ಅಷ್ಟು ಬೇಳೆ ನೆನೆಸ್ಕೊಂಡಿದ್ದೀನಿ ಅಕ್ಕಿನೂ ಅಷ್ಟೇ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಕಾಳುಮೆಣಸು ಮತ್ತೆ ಅರಶಿನ ಪುಡಿ ಒಂದು ಈರುಳ್ಳಿ ಕಟ್ ಮಾಡಿರೋದು ಬೆಳ್ಳುಳ್ಳಿ ಕರಿಬೇವು ಹಸಿಮೆಣಸಿನಕಾಯಿ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಎರಡು ಟೊಮೆಟೊ ಹಣ್ಣು ದೊಡ್ಡ ಟೊಮೆಟೊ ಹಣ್ಣನ್ನು ಬಳಸ್ತಾ ಇದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಯೂಸ್ ಮಾಡ್ಕೊಳ್ಳಿ ಈಗ ಮೊದಲಿಗೆ ಸ್ಟವ್ ಹಚ್ಚಿಕೊಳ್ಳೋಣ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಂದ್ರೆ ನಾನು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾ ಇದೀನಿ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಹಾಕಿದ್ರೆ ಟೇಸ್ಟ್ ಒಂದು ಚೆನ್ನಾಗಿರುತ್ತೆ ಸಾಸಿವೆ ಹಾಕ್ತಾ ಇದೀನಿ ನಾನು ಜೀರಿಗೆ ಹಾಕ್ತಾ ಇದೀನಿ ಆಮೇಲೆ ಕಾಳುಮೆಣಸು ಈಗ ಕಟ್ ಮಾಡಿರೋ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ಜೊತೆಲೆ ಹಾಕ್ತೀನಿ ಕರಿಬೇವು ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡಬೇಕು ಓಕೆ ಈಗ ಕಂದು ಬಣ್ಣ ಬರ್ತಾ ಇದೆ ನಾನು ಈಗ ಕಟ್ ಮಾಡಿರುವ ಟೊಮೆಟೊನ ಹಾಕ್ತಾ ಇದೀನಿ ಟೊಮೆಟೊ ಹಾಕಿದ ಮೇಲೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನಾನು ಇಲ್ಲಿ ಹರಳು ಉಪ್ಪು ಯೂಸ್ ಮಾಡ್ತಾ ಇದ್ದೀನಿ ಟೊಮೆಟೊ ಹಾಕಿದ ತಕ್ಷಣ ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗನೆ ಬೇಯುತ್ತೆ ಇದು ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡ್ತೀರೋ ಆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡದೆ ಹಾಗೇ ನೀರು ಹಾಕಿಬಿಟ್ರೆ ಅದು ಟೇಸ್ಟ್ ಹೋಗೋಗುತ್ತೆ ಟೊಮೆಟೊ ಚೆನ್ನಾಗಿ ಬೇಯಬೇಕು ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ಒಂದು ಸ್ಪೂನ್ ಅಷ್ಟು ಅರಶಿನದ ಪುಡಿ ಹಾಕ್ತಾ ಇದೀನಿ ಈಗ ಕಟ್ ಮಾಡಿರೋ ಕೊತ್ತಂಬರಿ ಇದೆ ಆದರೆ ನಾನು ಫುಲ್ ಹಾಕಲ್ಲ ಇದನ್ನ ಅರ್ಧ ಭಾಗ ಹಾಕ್ತೀನಿ ಅರ್ಧ ಭಾಗ ಎಣ್ಣೆಯಲ್ಲಿ ಫ್ರೈ ಮಾಡಕ್ಕೆ ಹಾಕ್ತೀನಿ ಆಮೇಲೆ ಮಿಕ್ಕಿದ್ನ ಉಳಿದ ಭಾಗ ನಾನು ಆಮೇಲೆ ಹೇಳ್ತೀನಿ ಎರಡು ನಿಮಿಷ ಈಗ ತಿರುಗಿಸ್ಕೊಂಡು ಇದು ಫಟಾಫಟ್ ಅಂತ ಬೇಗನೆ ಆಗೋಗುತ್ತೆ ಈ ರೆಸಿಪಿ ತುಂಬ ಈಸಿ ನೋಡಿ ಇದು ರೆಡಿಯಾಗಿದೆ ಚೆನ್ನಾಗಿ ಬೆಂದಿದೆ ನಾನೀಗ ಅದಕ್ಕೆ ನೀರು ಸೇರಿಸ್ತಾ ಇದ್ದೀನಿ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೆ ಅಲ್ವಾ ಅದಕ್ಕೆ ನಾನೀಗ ನೋಡಿದೆ ಒಂದು ಒಂದು ಎರಡು ಮೂರು ಮೂರಿಂದ ಒಂಚೂರು ಜಾಸ್ತಿ ಬೇಕಾದ್ರೆ ನಿಮಗೆ ಡ್ರೈನೆಸ್ ಬೇಕಂದ್ರೆ ಒಂದು ಸ್ವಲ್ಪ ನೀರು ಕಡಿಮೆ ಮಾಡ್ಕೊಳ್ಳಿ ಸಪೋಸ್ ಲಿಕ್ವಿಡ್ ಆಗಿ ಬೇಕು ಅಂದ್ರೆ ನೀವು ಇನ್ನೂ ಒಂದು ಎರಡು ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕೊಂಡ್ರೆ ಲಿಕ್ವಿಡ್ ತರ ಇರುತ್ತೆ ಅದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಡ್ರೈಕ್ಕಿಂತ ಟೇಸ್ಟ್ ಚೆನ್ನಾಗಿರುತ್ತೆ ಲಿಕ್ವಿಡ್ ಅಲ್ಲಿ ಈಗ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಕುದಿ ಹಾಕ್ತೀನಿ ಈ ತರ ಚೆನ್ನಾಗಿ ಕುದಿಬೇಕು ಯಾಕಂದ್ರೆ ಅದರದ್ದು ಜ್ಯೂಸಸ್ ಎಲ್ಲ ಚೆನ್ನಾಗಿ ಈಚೆ ಬರಬೇಕು ಈಗ ನಾನು ನೆನೆಸಿಟ್ಟಿರುವ ಬೇಳೆ ಮತ್ತು ಅನ್ನನ ಎರಡು ಅಕ್ಕಿನ ಎರಡನ್ನ ಮಿಕ್ಸ್ ಮಾಡಿದ್ದೀನಿ ಅದನ್ನ ನಾನೀಗ ಇದಕ್ಕೆ ಹಾಕೋತಾ ಇದ್ದೀನಿ ಇನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು ಒಂದು ಕುದಿ ಬರೋವರೆಗೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ನೆಂದ್ರೆ ಬೇಳೆ ಅದು ಬೆಂದಾಗ ಚೆನ್ನಾಗಿ ಬೇಯುತ್ತೆ ಇಲ್ಲ ಅಂದ್ರೆ ಅಷ್ಟು ಚೆನ್ನಾಗಿ ಬೇಯ್ದು ಬರಲ್ಲ ಯಾಕಂದ್ರೆ ಅನ್ನನೂ ಅಕ್ಕಿನ ಜೊತೆನೆಲ್ಲ ಹಾಕಿರೋದಲ್ವಾ ಹಾಗಾಗಿ ಅದು ಜೊತೆಲಿ ಚೆನ್ನಾಗಿ ಬೇಯಲ್ಲ ಅದಕ್ಕೆ ಮೊದಲೇ ಬೇಳೆನ ನೆನೆ ಹಾಕಿಟ್ಕೋಬೇಕು ಅಕ್ಕಿನೂ ಅಷ್ಟೇ ಸ್ವಲ್ಪ ನೆನೆ ಹಾಕಿಟ್ರೆ ಬೇಗ ಬೇಯುತ್ತೆ ಒಂದು ಎರಡು ಕುದಿ ಚೆನ್ನಾಗಿ ಕುದಿಬೇಕು ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಬೇಕು ಇಲ್ಲ ಅಂದ್ರೆ ಕೆಳಗಡೆ ತಳ ಹಿಡಿದ್ಬಿಡುತ್ತೆ ಅದಕ್ಕೇನೆ ಫಸ್ಟ್ ಒಂದು ಸ್ವಲ್ಪ ಕುದ್ದ ಮೇಲೆ ಚೆನ್ನಾಗಿ ತಿರುಗಿಸ್ಕೋಬೇಕು
ನಾನು ಫಸ್ಟ್ ಎಣ್ಣೆಯಲ್ಲಿ ಜೀರಿಗೆನ ಸ್ವಲ್ಪ ಹಾಕಿದೆ ಈಗ ಹಾಗೇನೆ ಎಣ್ಣೆಗೆ ಹಾಕಿದೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ಯಾಕಂದ್ರೆ ಅದು ಟೇಸ್ಟ್ ಕೊಡುತ್ತೆ ಆಮೇಲೆ ಉಳಿದ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದಲ್ವಾ ಅದನ್ನ ನಾನು ಇವಾಗ ಹಾಕೋತಾ ಇದೀನಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೆ ಆವಾಗ ಇವಾಗ ಹಾಗೆ ಹಸಿನ ಹಾಕ್ತಾ ಇದೀನಿ मुच्छला मुच्छबिट्टु विशल आगो तनक मुच्छबेकु मुच्छला मुच्छता इदीनि एरडु विशलु बरबेकु ವಿಶಲ್ ಆಗಿದೆ ನಾನು ಸ್ಟೌ ನ ಆಫ್ ಮಾಡ್ಕೊತಾ ಇದೀನಿ ನಾನು ಓಪನ್ ಮಾಡ್ತಾ ಇದೀನಿ ಇನ್ನ ಚೆನ್ನಾಗಿ ಕಲಸ್ಕೊಬೇಕು ಫಸ್ಟ್ ಒಂದ್ ಸತಿ ನೀಟಾಗಿ ಕಲಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕಿರ್ತೀವಿ ಅಲ್ವಾ ಒಂದೇ ಸೈಡ್ ಆಗಿಬಿಡುತ್ತೆ ಅದಕ್ಕೆ ನೀಟಾಗಿ ಒಂದ ಸತಿ ಕಲಸ್ಕೊ ಬಿಟ್ರೆ ಎಲ್ಲ ಮಿಕ್ಸ್ ಆಗುತ್ತೆ ಕಲಸ್ತಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೆಳಗಿನ ಟಿಫನ್ ಅಂತಲ್ಲ ಯಾವಾಗ ಬೇಕಾದರೂ ಮಾಡ್ಕೊಬಹುದು ಇದು ಅಷ್ಟು ಅದ್ಭುತವಾದ ಆರೋಗ್ಯಕರವಾದ ತಿಂಡಿ ಇದು ಓಕೆ ಸ್ನೇಹಿತರೆ ಈ ಅಕ್ಕಿ ಬೇಳೆಯನ್ನು ಬಳಸಿ ಮಾಡಿರತಕ್ಕಂತ ರೈಸ್ ಬಾತ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ರೆಸಿಪೀಸ್ ಗೆ ದಮಯಂತಿಸ್ ವೆಜ್ ರೆಸಿಪೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದ